ಏನೋ ಈ ಮಿನಿಸ್ಟರ್ ಕೆಲಸ ಯಾವಾಗ ನೋಡಿದ್ರು ಟೆನ್ಷನ್ ಕೊಡ್ತಿರುತ್ತೆ ಯಾವಾಗಲೂ ಗಡಿ ಬಿಡಲೇ ಕೇಳ್ತಾರೆ ಎಲ್ಲದನ್ನು ಕೊನೆಗೂ ವರ್ಕ್ ಮುಗಿತು ಜಗತಿ ಮ್ಯಾಡಂ ಗೆ ಫೋನ್ ಮಾಡಿ ಹೇಳಬೇಕು ಹೇಳುವಸು ಮ್ಯಾಡಂ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿದಿನಿ ಒಂದ್ಸಲ ಕರೆಕ್ಷನ್ ನೋಡಿ ಹೇಳ್ತೀರಾ ನೀವು ವಸು ನಾನು ನಿನ್ನ ಕಾಲ್ ಗೋಸ್ಕರನೇ ವೇಟ್ ಮಾಡ್ತಾ ನಿದ್ದೇನು ಮಾಡಿಲ್ಲ नानल्ल ऋषि फाइनल ऋषि फाइनल वर्गू नानेनु हेळक्कागल्ल एनीवे बेग माडिदक्के थैंक्स मैडम नीव नंगे होस्ताग थैंक्स हेळ्तिदिरल्वा नीव नंगे वर्क कोट्टिदिरा नानु अदन्न माडिदिनि अष्टे ओके वसु स्वल्प टाइम कोडु ईगले कॉल माड्तीनि ಇದನ್ನ ಪ್ರಿಂಟ್ ಮಾಡಿ ರಿಷಿ ಕೊಟ್ಟರೆ ಸರಿ ಇರುತ್ತೆ ಇದೆನ್ ಜಗತಿ ಇನ್ನು ಮುಗ್ದಿಲ್ವಾ ನಿನ್ನ ಕೆಲಸ ಮುಗ್ದೋಯ್ತು ಮಹೇಂದ್ರ ವಸು ಲ್ಯಾಪ್ಟಾಪ್ ತಗೊಂಡಿದ್ದಳಲ್ಲ ಬೇಗ ಮಾಡಿ ಕಳಿಸಿದ್ಲು ಈ ಟೈಮ್ ವರೆಗೂ ಡಿಸ್ಟರ್ಬ್ ಮಾಡಬೇಕಾಯ್ತು ಮ್ಯಾಡಂ ವಸುದರ ವರ್ಕ್ ಅಂದ್ರೆ ಹಂಗ ಇರುತ್ತೆ ನಿಮ್ಮ ಟ್ರೈನಿಂಗ್ ಅಲ್ವಾ ಅದಕ್ಕೆ ವರ್ಕ್ ಅಂದ್ರೆ ತುಂಬಾ ಡೆಡಿಕೇಶನ್ ಒಂದೊಂದ್ಸಲ ಎಲ್ಲರೂ ವಸುದರ ವರ್ಕ್ ಡೆಡಿಕೇಶನ್ ನೋಡಿ ಆಶ್ಚರ್ಯ ಪಡ್ತಿರ್ತಾರೆ ಅಷ್ಟೇ ಅಲ್ವಾ ಈ ನಡುವೆ ವಸುದರ ಎಲ್ಲರಿಗೂ ಅವಳ ನಡವಳಿಕೆಯಿಂದ ಎಲ್ಲರಿಗೂ ಆಶ್ಚರ್ಯ ತರ್ತಿದಾಳೆ ಗೌತಮ್ ಏನ್ ಮಹೇಂದ್ರ ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಅದಲ್ಲ ಜಗತಿ ನಾನು ಈ ಮಾತು ಯಾಕೆ ಹೇಳಿದೆ ಅಂದ್ರೆ ಗೌತಮ್ ಆವಾಗಾವಾಗ ರಿಷಿ ಮೈಂಡ್ ನ ಡೈವರ್ಟ್ ಮಾಡೋ ಪ್ರಯತ್ನ ಮಾಡ್ತಾನಲ್ಲ ಅದಕ್ಕೆ ನಾನು ಹೇಳಿದ್ದು ನೋಡು ಗೌತಮ ರಿಷಿನ ದಾರಿಗೆ ತರೋ ಜವಾಬ್ದಾರಿ ನಿಂದು ಅಂಕಲ್ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇದೀನಿ ಅವನ ಬಗ್ಗೆ ನಿಮಗೂ ಗೊತ್ತಲ್ವಾ ಏನಾದರೂ ಕೇಳಿದ್ರೆ ಅನ್ಕೊಳ್ಳದಿರೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾನೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂಕಲ್ ನಿಮ್ಮ ಮಾತಿನ ಮೇಲೆ ಅವನಿಗೆ ತುಂಬ ಗೌರವ ನನಗೇನಾದರೂ ಪರವಾಗಿಲ್ಲ ಮಹೇಂದ್ರ ಹೇಗಾದರೂ ಮಾಡಿ ಅವ್ರ ಮನಸ್ಸಿನ ಭಾರನ ಕಡಿಮೆ ಮಾಡಬೇಕು ಈಗಷ್ಟೇ ನಾನು ಅವನ ರೂಮಿಗೆ ಹೋದಾಗ ಅವನ ಆಶಾವಾದನ ನೋಡಿ ಸಂತೋಷ ಪಡಬೇಕಾ ಒಳಗೆ ನಿರಾಸೆಯಿಂದ ಸಂಕಟ ಪಡ್ತಿದಾನೋ ನನಗೆ ಸ್ಪಷ್ಟತೆ ಇಲ್ಲದಿರೋ ಹಾಗಾಗಿದೆ ಋಷಿ ಹೊರಗೆ ನೋಡೋಕ್ಕೆ ಗಂಭೀರವಾಗಿ ಕಾಣಿಸ್ತಿದ್ದಾನೆ ಆದರೆ ಒಳಗೆ ಅವನು ತುಂಬ ಕುಗ್ಗೋಗ್ತಿದ್ದಾನೆ ಮಹೇಂದ್ರ ಏನಾದರೂ ಒಂದು ಮಾಡಬೇಕು ಗೌತಮ ಇದರಲ್ಲಿ ನಿನ್ನ ಸಹಾಯ ಕೂಡ ಬೇಕಾಗುತ್ತೆ ಏನೋ ಖಂಡಿತ ಅಂಕಲ್ ಏನಾದರೂ ಮಾಡಿ ಋಷಿ ಮನಸ್ಸನ್ನ ಹಗುರ ಮಾಡಲೇಬೇಕು ಕಣ್ಮುಂದೆ ಬರ್ಬೇಡ ವಸುಧರ ನಿನ್ ನೆನಪುಗಳು ನನ್ನ ನೆಮ್ಮದಿಯಾಗಿರೋಕ್ ಬಿಡೋದಿಲ್ಲ ನಾನ್ ನಿಮ್ಮನ್ನ ಪ್ರೀತಿಸಕಾಗೋದಿಲ್ಲ ಅಷ್ಟಕ್ಕೂ ನಿನ್ನ ಇಷ್ಟಪಟ್ಟಿದ್ದೆ ನನ್ ತಪ್ಪಲ್ವಾ ನಾನು ರಿಜೆಕ್ಟೆಡ್ ಪೀಸ್ ನನ್ನಿಂದ ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನಂಗೆ ಅರ್ಥ ಆಗ್ತಿದೆ ಸರ್ ನಾನು ಯಾವತ್ತೂ ನಿಮ್ಮನ್ನ ಬಿಟ್ಕೊಡೋದಿಲ್ಲ ये
ಏನಾರೋ ಒಂದ್ ಹೇಳ್ಬೇಕಾಗಿತ್ತಲ್ಲ, ಯಾಕೇನೋ ಹೇಳ್ತಾ ಇಲ್ಲ. ಏನ್ ಧರಣಿ? ಬಂದಿರೋರ್ಗೆ ಅತಿಥಿ ಸತ್ಕಾರ ಚೆನ್ನಾಗೇ ಮಾಡ್ತಿದೆಯಲ್ಲ. ಅತ್ತೆ ಮಹೇಂದ್ರ ಮಾವ ತಗೊಂಬಾ ಅಂತ ಹೇಳಿದ್ರು. ಹ್ಮ್, ಚಿಕ್ಕ ಮಾವನವರು ತಗೊಂಡ್ಬಾ ಅಂತಾರೆ, ಚಿಕ್ಕತ್ತೆನೂ ತಗೊಂಡ್ಬಾ ಅಂತಾರೆ. ಅವ್ರು ತಗೊಂಡ್ಬಾ ಅನ್ನದೇ ಇದ್ರು ಕೂಡ ನೀನ್ ತಗೊಂಡ್ ಹೋಗ್ತೀಯ, ನನಗ್ ಚೆನ್ನಾಗ್ ಗೊತ್ತು. ಏನ್ ದೇವಿಯಾನಿ, ನಿಮ್ಗೆ ಏನು ಹೇಳ್ದೇನೆ ಇರೋದಕ್ಕೆ ಆಗೋದೇ ಇಲ್ವಾ? ಮಿನಿಸ್ಟರ್ ಅವರು ವರ್ಕ್ ಹೇಳಿದ್ದಾರೆ, ಕಾಲೇಜಲ್ಲಿ ಮಾಡೋದಕ್ಕಾಗಲ್ಲ ಅಂತ ಮನೆಯಲ್ಲಿ ಬಂದು ಮಾಡ್ತಾ ಇದ್ದಾರೆ. ಸರಿಯಾದ ಟೈಮಲ್ಲಿ ಮನೆ ಕೆಲಸದ ಜೊತೆ ಕಾಲೇಜ್ ಕೆಲಸನೂ ಮಾಡ್ತಾ ಇದ್ದಾರೆ ಅಂತ ಸಂತೋಷ ಪಡ್ಬೇಕು ತಾನೆ. ಬಂದಿರೋರಿಗೆ ಅತಿಥಿ ಸತ್ಕಾರ ಮಾಡ್ತಾಳೆ ಅಂತ ಧರಣಿ ಮೇಲೆ ರೇಗಾಡಿದ್ರೆ ಏನ್ ಪ್ರಯೋಜನ ಹೇಳೋ? ಅಷ್ಟೇ ಬಿಡಿ, ನಾನ್ ಏನ್ ಹೇಳಿದ್ರು ನಿಮ್ಗೆ ಹಾಗೆ ಅನ್ಸುತ್ತೆ. ಅವಶ್ಯಕತೆ ಇಲ್ದೇ ಇರೋರು ನನ್ನ ನೆತ್ತಿ ಮೇಲೆ ಕೂರಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತೀರಾ, ಆಮೇಲೆ ತಲೆನೋವು ಬಂದ್ರೆ ಯಾರೇ ಜವಾಬ್ದಾರಿ ಅದಕ್ಕೆ? ಆ ವಸುಧರನ ಹತ್ರ ಕೆಲಸ ಇದ್ರೆ ಕಾಲೇಜಲ್ಲಿ ಮಾಡಿಸ್ಕೋಬೇಕು, ಅಲ್ಲೇ ಬಿಟ್ಬಿಡ್ಬೇಕು. ಮನೆಗೆ ಯಾಕೆ ಕರ್ಕೊಂಡ್ಬರ್ಬೇಕು? ಎಷ್ಟು ಸಲ ಹೇಳಿದ್ರು ನನ್ನ ಕಷ್ಟ ಯಾರಿಗೂ ಅರ್ಥನೇ ಆಗಲ್ಲ. ದೇವಿಯಾನಿ, ಅದು ಅವರ ಪರ್ಸನಲ್ ಕೆಲಸ ಅಲ್ವಲ್ಲ, ಕಾಲೇಜ್ ಕೆಲಸ. ನಮ್ಗೋಸ್ಕರನೇ ಕಷ್ಟಪಡ್ತಿದ್ದಾರೆ, ಸ್ವಲ್ಪ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡೋದನ್ನ ಅಭ್ಯಾಸ ಮಾಡ್ಕೋ. ಅದ್ ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡಿ ಮಾವ. ಏನ್ ಹಾಗ್ ನೋಡ್ತಿದ್ಯಾ? ಅಯ್ಯೋ ಏನಿಲ್ಲ ಅತ್ತೆ. ನೀನ್ ಹೋಗಮ್ಮ ಧರಣಿ. ವಸುಧರಣ್ಣನನ್ನ ಬೇಡ ಅಂತ ಯಾಕಂದ್ಲು? ವಸುಧರಣ್ಣನ ರಿಜೆಕ್ಟ್ ಮಾಡೋದಕ್ಕೆ ಆಕ್ಚುಯಲ್ ರೀಸನ್ ಆದ್ರೂ ಏನು? ಎಷ್ಟೇ ಯೋಚನೆ ಮಾಡಿದ್ರು ಅರ್ಥ ಆಗ್ತಾ ಇಲ್ಲ. ನೀವ್ ಏನ್ ಯೋಚನೆ ಮಾಡ್ತಿದ್ದೀರಾ ಅನ್ನೋದು ನನ್ನ ಮನ್ಸಿಗೆ ಅರ್ಥ ಆಗ್ತಿದೆ ಸರ್. ಎಲ್ಲದನ್ನೂ ಎರಡು ಗ್ರೂಪ್ ಆಗಿ ಏರಿಯಾ ವೈಸ್ ಪ್ಲಾನ್ ಮಾಡಿದ್ದೀನಿ ಸರ್. ಓಕೆ ಜಗತಿ, ಒಂದು ಗ್ರೂಪ್ ನ ಋಷಿ, ಇನ್ನೊಂದು ಗ್ರೂಪ್ ನ ವಸುಧಾರ ಲೀಡ್ ಮಾಡೋ ತರನ? ಮಹೇಂದ್ರ ಸರ್, ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ ಪ್ಲೀಸ್. ಸರ್, ಈ ಎರಡು ಗ್ರೂಪ್ ಅಲ್ಲಿ ಒಂದ್ ಏರಿಯಾಗೆ ನಾನು ಮಹೇಂದ್ರ ಸರ್ ಹೋಗ್ತೀವಿ, ಎರಡನೇ ಏರಿಯಾಗೆ ವಸುಧರ ಮತ್ತೆ ವಸಂತ ಮ್ಯಾಮ್ ಹೋಗ್ತಾರೆ. ಇನ್ ಮಿಕ್ಕಿರೋ ಪ್ರೋಗ್ರಾಮ್ ಅವೇರ್ನೆಸ್ ಎಲ್ಲರ ಜೊತೆ ಮಾತಾಡಿದೀನಿ, ಎಲ್ಲಾ ಡೀಟೇಲ್ಸು ಈ ಫೈಲಲ್ಲೇ ಇದೆ ಸರ್. ಇದ್ರಲ್ಲಿ ಏನಾದ್ರೂ ಬದಲಾವಣೆ ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ ಹೇಳಿ. ನೀವು ಡಿಸೈನ್ ಮಾಡಿ ಚೆನ್ನಾಗಿದೆ ಮೇಡಮ್, ಇದನ್ನೇ ಫಾಲೋ ಮಾಡಿ. ಮತ್ತೆ ನೀನ್ ಯಾವಾಗ ಬರ್ತೀಯ ಋಷಿ? ಅಂದ್ರೆ ಬರ್ತೀಯಾ ಬರಲ್ವಾ ಅಂತ ಕೇಳ್ತಿದ್ದೀನಿ ಅಷ್ಟೇ. ನನ್ನ ಟೈಮ್ ನೋಡ್ಕೊಂಡು ಪ್ಲಾನ್ ಮಾಡ್ತೀನಿ. ಆಯ್ತು ಸರ್. ಇವನ್ ಬರ್ತಾನ ಬರಲ್ವಾ ನಿನ್ಗೇನ್ ಅನ್ಸ್ತಿದೆ? ಡ್ಯಾಡ್ ಏನೋ ಹೇಳ್ತಿದ್ದೀರಾ? ನೀನು ಬರ್ತೀಯಾ ಬರಲ್ವಾ ಅಂತ ಒಂದು ಚಿಕ್ಕ, ನೀನು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋಣ ಅನ್ಕೊಂಡೆ. ನೀನು ವಸುಧಾರನ್ ಜೊತೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆದ್ರೆ ಹೇಳಿದ್ರೆ ಎಲ್ಲಿ ಪುತ್ರರತ್ನ ನನ್ನ ಬೈತಾನೋ ಅನ್ನೋ ಭಯ. ಸರಿ ನೀವು ಹೋಗಿ. ಓಕೆ ಬಾಯ್. ಮೇಡಮ್, ಈ ಮೆಷಿನ್ ಎಜುಕೇಶನ್ ಪ್ರೋಗ್ರಾಮ್ ಯಾವಾಗಲೂ ಹೀಗೆ ಸಕ್ಸಸ್ಫುಲ್ ಆಗಿರಲಿ ಅಂತ ಕೋರ್ಕೋತೀನಿ. ಥ್ಯಾಂಕ್ಸ್ ಗೌತಮ್ ಸರ್, ಇದೊಂದೊಳ್ಳೆ ಉದ್ದೇಶದಿಂದ ನಡೀತಿದೆ. ಈ ಕ್ರೆಡಿಟ್ ಜಗತಿ ಮೇಡಮ್, ರಿಷಿ ಸರ್ ಮತ್ತೆ ವಸುಧರಾಗೆ ಸಲ್ಲಬೇಕು. ಹೌದು ಮೇಡಮ್,
ಕರೆಕ್ಟಾಗಿ ಹೇಳಿದ್ರಿ. ಹಲೋ ಮೇಡಮ್. ಏನ್ ವಸುಧರ, ಈ ಸೈಕಲಲ್ಲಿ ಯಾಕೆ ಬಂದೆ? ಕಾಲೇಜ್ ಕಾರಲ್ಲಿ ಬರ್ಬೋದಲ್ವಾ? ಎಜುಕೇಶನ್ ಹೋಗ್ತಿರೋ ಜಾಗದಲ್ಲಿ ಮಿಷನ್ ಎಜುಕೇಶನ್ ಹೋಗ್ತಿದೆ. ಕಾರ್ ಹೋಗೋ ಜಾಗಕ್ಕೆ ಕಾಲಲ್ಲಿ ಹೋಗೋದು, ಈ ತರ ಸೈಕಲಲ್ಲಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಈ ಜಾಗದಲ್ಲಿ ಕಾರ್ ಹೋಗಲ್ಲ ಸರ್, ಅದಕ್ಕೇನೆ. ಥ್ಯಾಂಕ್ ಯು ವಸುಧರ. ಸರ್, ಬಂದಿದ್ದಕ್ಕೆ ನಿಮಗ್ ಥ್ಯಾಂಕ್ಸ್ ಹೇಳಬೇಕು. ಬನ್ನಿ ಸರ್. ಸರ್, ಸ್ವಲ್ಪ ದೂರ ನಾವು ಹೋಗಿ ಒಂದು ಪಾಯಿಂಟಲ್ಲಿ ನಿಂತ್ಕೊಂಡು ಎಲ್ಲಾರನ್ನೂ ಕರೆದು ವಿದ್ಯೆ ಬಗ್ಗೆ, ಒಳ್ಳೆ ಜೀವನದ ಬಗ್ಗೆ ನಾಲ್ಕು ಉಪಯೋಗ ಆಗೋ ಮಾತುಗಳು ಹೇಳಬೇಕು. ಈ ವಸುಧರ ಎಲ್ಲಿದ್ದಾಳೆ? ಎಲ್ಲರೂ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ನಾನೊಬ್ನೇ ಈ ರೀತಿ ಸೂಪರ್ವಿಷನ್ ಅನ್ಕೊಂಡು ಸುಮ್ಸುಮ್ನೆ ತಿರುಗಾಡ್ತಾ ಇದ್ದೀನಿ. ವಸುಧರ ಏನು ನಡೀದೆ ಇರೋ ತರ ಸುಮ್ಮನೆ ಇರ್ತಾಳ, ಅಥವಾ ಅವಳ ಮನಸ್ಸಲ್ಲಿ ಪಶ್ಚಾತ್ತಾಪ ಅಂತ ಏನಾದರೂ ಶುರು ಆಗಿದೆಯಾ? ಪ್ರೀತಿಸಕ್ಕಾಗೋದಿಲ್ಲ. ಏನ್ ವಸುಧರ, ನನ್ನನ್ನು ಯಾಕೆ ಬೇಡ ಅಂದೆ? ನನ್ನ ತರನೇ ವಸುಧರ ಗೌತಮ್ನ ಕೂಡ ರಿಜೆಕ್ಟ್ ಮಾಡಿದ್ದಾಳೆ. ಅವನನ್ನು ನೋಡಿದ್ರೆ ಏನು ನಡೀದೇ ಇರೋ ತರ ಮೊದಲಿನ ತರನೇ ನಗ್ನಗ್ತಾ ಅವಳ ಜೊತೆಗೆ ಹಾಯಾಗಿದ್ದಾನೆ. ಮತ್ ನನಗ್ಯಾಕೆ ಅವನ್ ತರ ಇರೋಕಾಗ್ತಿಲ್ಲ? ಅವನ್ ತಗೊಂಡಷ್ಟು ಈಸಿಯಾಗಿ ನನಗ್ಯಾಕೆ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ? ಅಷ್ಟಕ್ಕೂ ನಾನು ಯಾಕೆ ವಸುಧರಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ? ನಾನು ಹೋಗ್ತೀನಿ. ಬಂದಿದ್ದಾರ? ಸಾಕಮ್ಮ ಸಾಕು. ಇನ್ನೇನಮ್ಮ ಧರಣಿ ವಿಶೇಷ? ಸುಮ್ನೆ ಏನಾದ್ರೂ ಒಂದು ಕೋರ್ಸ್ ಮಾಡಬಹುದಲ್ವಾ? ನನ್ಗ್ಯಾಕೆ ಬಿಡಿ ಮಾವ, ಇದೆಲ್ಲ ಮಾಡ್ತಿರೋ ಮನೆ ಕೆಲ್ಸ ಅಡಿಗೆ ಕೆಲ್ಸ ಸರಿಯಾಗಿ ಕಲ್ತ್ಕೊಂಡ್ರೆ ಸಾಕು, ಅದೆಲ್ಲ ಇವಳಿಗೆ ಯಾಕೆ ಬೇಕು? ಏನ್ ದೇವಿಯಾ ನೀನು, ಪ್ರತಿಯೊಂದಕ್ಕೂ ನೀನು ಹೀಗೆ ಮಾತಾಡ್ತೀಯಲ್ಲ. ನಾನು ನಿಜಾನೇ ಮಾತಾಡ್ತೀನ್ರಿ, ನಿಜಗಳು ಯಾವಾಗ್ಲೂ ಹೀಗೆ ಇರೋದು. ಏನ್ ನೋಡ್ತಿದ್ಯಾ ಬಡ್ಸು, ಜಗತಿ ಹತ್ರ ತುಂಬಾನೇ ಕಲಿತಿದ್ದಾಳಲ್ಲ, ಅಷ್ಟು ಸಾಕ್ಬಿಡಿ. ಆ ಮಹೇಂದ್ರ, ಬನ್ನಿ ಬನ್ನಿ ಊಟ ಮಾಡೋಣ ಬನ್ನಿ. ಅದು ಅಣ್ಣ, ನಾವು ಹೊರಗಡೆ ಊಟ ಮಾಡ್ಕೊಂಡು ಬಂದ್ವಿ. ಓ ಹೌದಾ, ಅವ್ರಿಗೇನ್ ಬಿಡಿ, ಬೆಳಗ್ಗೆನೆ ಕಾಲೇಜ್ಗೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ. ಅವ್ರಿಗ್ ಮನೇನೂ ಬೇಕಾಗಿಲ್ಲ, ಮನೆಯವರು ಬೇಕಾಗಿಲ್ಲ. ಏನ್ ಮಹೇಂದ್ರ, ಧರಣಿ ಊಟ ಬೋರ್ ಆಯ್ತ ನಿನ್ಗೆ? ಸ್ಟಾರ್ ಹೋಟೆಲ್ ಅಲ್ಲಿ ತಿನ್ಬಿಟ್ಟು ಬಂದಿದ್ದಾರೇನೋ, ಇನ್ನು ಮನೇಲಿ ಹೇಗ್ ತಿಂತಾರೆ? ಅಕ್ಕ, ನಾವಿನ್ ಸ್ಟಾರ್ ಹೋಟೆಲ್ ಅಲ್ಲಿ ತಿಂದು ಬಂದಿಲ್ಲ, ಕಾಲೇಜ್ ಕೆಲ್ಸದ ಮೇಲೆ ಸ್ಲಮ್ ಏರಿಯಾಗ ಹೋಗಿದ್ವಿ.
ಅವ್ರ ಜೊತೆ ಸೇರಿ ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ತಿಂದ್ವಿ. ಜೋಳದ ರೊಟ್ಟಿನ ಸ್ಲಮ್ ಅವ್ರ ಜೊತೆನಾ? ಹೌದಕ್ಕ. ಚಿಚಿ, ಹೇಳಕ್ಕಾದ್ರೂ ಹೇಗ್ ಮನ್ಸ್ ಬಂತು? ಕೆಲ್ಸದ ಮೇಲೆ ಹೋಗಿ ಆ ಜನದ ಜೊತೆ ತಿನ್ಕೊಂಡ್ ಬಂದಿದ್ದೀರಾ, ತಪ್ಪೇನತ್ತಿಗೆ? ತಪ್ಪೇನಾ? ನಮ್ ಸ್ಥಾನ ಏನು ಅಂತ ತಿಳ್ಕೊಂಡಾದ್ರೂ ನಾವ್ ನಡ್ಕೋಬೇಕಲ್ವಾ ಮಹೇಂದ್ರ? ದೇವಿಯಾನಿ, ಊಟದ ಮಧ್ಯೆ ಕೈ ತೊಳಿತಿದ್ಯಲ್ಲ. ಇಂಥ ಮಾತುಗಳನ್ನ ಊಟ ಮಾಡುವಾಗ ಹೇಳಿದ್ರೆ ಅರ್ಧದಲ್ಲೇ ಕೈ ತೊಳಿಬೇಕು. ಅಪ್ಪ ಅಮ್ಮನೇ ಇಂಥ ಕೆಲಸ ಮಾಡುವಾಗ ರಿಷಿ ಏನ್ ಕಲ್ತ್ಕೋತಾನ್ರಿ? ಅದಕ್ಕೆ ಅವನು ಹೀಗ್ ತಯಾರಾಗಿರೋದು. ಕೆಲವರ ನೆರಳು ರಾಕ್ಷಸ ನೆರಳು ಅಂತ ಸುಮ್ಮನೆ ಹೇಳೋದಿಲ್ಲ. ಬಾವಾ, ಏನಿದು? ನನ್ ಜೊತೆ ತಿನ್ನೋರೇ ಕೈ ತೊಳೆದು ಹೋದ್ಮೇಲೆ ನಾನ್ ಹೇಗ್ ತಿನ್ನಕ್ಕಾಗತ್ತಮ್ಮ? ಜಗತಿ, ಅವಳ ವಿಷಯ ನಿನ್ ಗೊತ್ತಲ್ಲಮ್ಮ, ನೀನೇನು ಅಂದ್ಕೋಬೇಡ. ಸ್ವಲ್ಪ ಜನ ಹಾಗೆ ಹೇಳಿದ ಮಾತು ಕೇಳಲ್ಲ, ಬೇರೆಯವ್ರ ಬಗ್ಗೆ ಒಳ್ಳೆ ರೀತಿಯಲ್ಲಿ ಯೋಚನೆನೂ ಮಾಡಲ್ಲ. ಅಂಥವ್ರನ್ನ ನಾವು ಬದಲಾಯಿಸಕ್ಕಾಗಲ್ಲ. ಮೇಡಮ್, ಈ ಮಿಷನ್ ಎಜುಕೇಷನ್ ಟೂರು ಚೆನ್ನಾಗಿ ನಡೀತಲ್ವಾ ಮೇಡಮ್? ಹೌದು ಸರ್, ನಮ್ಗಂದ್ರೆ ಈ ಜವಾಬ್ದಾರಿ. ನಿಮಗ್ ಸಂಬಂಧ ಇಲ್ಲ ಅಂದ್ರೂ ಬಂದ್ ನೀವ್ ಹೆಲ್ಪ್ ಮಾಡಿದ್ರಲ್ಲ, ಅದ್ ನಿಮ್ ದೊಡ್ಡತನ. ಥ್ಯಾಂಕ್ ಯು ಮೇಡಮ್. ಇಟ್ಸ್ ಓಕೆ. ಹಲೋ, ಹೇಳೋ. ಲೇ, ಎಲ್ಲೋ ಇದೀಯಾ? ಎಲ್ಲಿರ್ತೀನಿ? ಕಾರಲ್ಲಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗೋ, ಮಿಷನ್ ಎಜುಕೇಷನ್ ವರ್ಕ್ ಮುಗೀತಲ್ವಾ, ರಿಟರ್ನ್ ಹೋಗ್ತಾ ಇದ್ದೀವಿ. ಇವನ್ ಕಾರಲ್ಲಿ ವಸುಧಾರ ಇದ್ದಾಳೋ ಇಲ್ವೋ? ಯಾರು ಯಾರು ನಿನ್ ಜೊತೆ ಕಾರಲ್ಲಿ ಯಾರಿದ್ದಾರೆ? ಯಾರಿರ್ತಾರೋ, ಈ ವರ್ಕ್ಗೆ ಸಂಬಂಧಪಟ್ಟಿರೋರು ಇರ್ತಾರೆ. ಅದಲ್ವೋ, ನಿನ್ ಜೊತೆ ಕಾರಲ್ಲಿ ಯಾರ್ಯಾರಿದ್ದಾರೆ, ಡ್ಯಾಡ್ ಕಾರಲ್ಲಿ ಯಾರ್ಯಾರು ಹೋದ್ರು, ನನಗೆ ಡೀಟೇಲ್ಸ್ ಕೊಡೋಕ್ಕಾಗುತ್ತಾ? ಇವನ್ ಯಾಕೆ ಡೈರೆಕ್ಟಾಗಿ ಕೇಳಿದಿರ, ಇಂಡೈರೆಕ್ಟಾಗಿ ಯಾರ್ಯಾರಿದ್ದಾರೆ ಅಂತ ಕೇಳ್ತಿದ್ದಾನೆ. ವಸುಧಾರದ ಬಗ್ಗೆ ಕೇಳೋದಕ್ಕೆ ಇವನಿಗೆ ಈಗೋ ಅನ್ಸುತ್ತೆ. ಕೇಳಿದ್ರೆ ನಾವು ಹೇಳಲ್ವಾ? ಈಗ ಆಟ ಆಡಿಸ್ತೀನಿ ನೋಡಿ ಇವನ್ನ. ಯಾರಿರ್ತಾರೋ, ಯಾರು ಇಲ್ಲ. ಅಲ್ಲ ಕಣೋ, ಅದು ಯಾವುದೋ ಲೇಡಿ ವಾಯ್ಸ್ ಕೇಳಿಸ್ತಲ್ಲ ಅದಕ್ಕೆ. ಹೌದೌದು. ಲೇ ಗೌತಮ್, ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋ, ನಾನು ನೀವು ಹೋಗಿರೋ ಏರಿಯಾಕ್ ಬಂದಿದ್ದೀನಿ. ಎಲ್ಲ ಗ್ರೂಪ್ಸ್ನು ಮಾತಾಡ್ಸ್ಕೊಂಡು ಬಂದೆ. ಎಲ್ಲರೂ ಆಗ್ಲೇ ಹೊರಟೋದ್ರ? ಇನ್ನೂ ಯಾರಾದರೂ ಇದ್ದಾರ? ನಾವು ಅಲ್ಲಿಂದ ಹೊರಟ್ವಿ ಕಣೋ, ಮಿಗ್ದೋರ್ ಬಗ್ಗೆ ನನಗೆ ಗೊತ್ತಿಲ್ಲ. ಅದೇ ಕಣೋ, ಮಿಕ್ಕಿರೋರ್ ವಿಷಯನು ತಿಳ್ಕೋಬೇಕಲ್ವಾ? ಯಾರು ಬಂದ್ರು ಯಾರು ಹೋದ್ರು ಅಂತ ನಾವು ನೋಡ್ಕೋಬೇಕಲ್ವಾ? ಯಾರು ಯಾರು ಅಂತ ಕೇಳ್ತಾನೆ ಇದೆಯಲ್ವಾ? ಅದೇ ಕಣೋ, ಅವಳು ಯಾವ್ದೋ ಶಾರ್ಟ್ ಕಟ್ ಇದೆ ಅಂತ ಸೈಕಲ್ ಅಲ್ಲಿ ಹೋದ್ಲು ಕಣೋ. ಅವಳು ಅಂದ್ರೆ ವಸುಧಾರಣೆ ಅಲ್ವಾ? ಅಂದ್ರೆ ನೀನ್ ಕೇಳ್ತಿರೋದು ಕೂಡ ಅವಳ ಬಗ್ಗೆನೆ ತಾನೆ? ಮತ್ತ್ಯಾಕೋ ಇಷ್ಟೊಂದು ಡೌ ಮಾಡ್ತಾ ಇದೆಯಾ? ನಿನ್ ಬೇಕಾಗಿರೋರ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತಲ್ವಾ? ನಾನು ಇನ್ ಹೊರಡ್ಲ? ನನ್ ಜೊತೆ ವಸಂತ ಮೇಡಮ್ ಇದ್ದಾರೆ, ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ನಾನು ಹೊರಡ್ತೀನಿ. ಸರಿ ಸರಿ, ಥ್ಯಾಂಕ್ ಯು ಕಣೋ, ಬಾಯ್. ಹಲೋ, ಬೇಕಾಗಿರೋ ಇನ್ಫಾರ್ಮೇಶನ್ ಸಿಕ್ತಲ್ಲ, ಇನ್ನೇನು ಕೆಲಸ ಇವನಿಗೆ? ವಸುಧಾರ ಬಗ್ಗೆ ಡೈರೆಕ್ಟಾಗಿ ಕೇಳೋಕ್ಕಾಗದೆ ಸುತ್ತಿ ಬಳಸಿ ಕೇಳ್ತಾ ಇದ್ದಾನೆ ಇವನು.
ಹೋಗೋಣ ಮೇಡಮ್. ಓಕೆ ಸರ್. ವಸುಧರ ಸೈಕಲ್ನಲ್ಲಿ ಯಾಕೆ ಬರ್ತಿದ್ದಾಳೆ? ಈ ರೋಡಲ್ಲಿ ಸೈಕಲ್ ತರೋದ್ ಬೇಕಿತ್ತ? ಕಾಲೇಜ್ ವರ್ಕೇ ಅಲ್ವಾ, ವೆಹಿಕಲ್ ಇದೆ ತಾನೆ, ಕೇಳ್ಬೋದಿತ್ತಲ್ವಾ? ಏನೋ ವಸುಧರ, ಧೈರ್ಯ ಅನ್ಕೋಬೇಕಾ, ಪೊಗರು ಅನ್ಕೋಬೇಕಾ, ಮೊಂಡತನ ಅನ್ಕೋಬೇಕಾ? ಅಪ್ಪ ಅಮ್ಮನೇ ಇಂಥ ಕೆಲಸ ಮಾಡುವಾಗ ರಿಷಿ ಏನ್ ಕಲ್ತ್ಕೋತಾನ್ರಿ? ಕೆಲವರ ನೆರಳು ರಾಕ್ಷಸ ನೆರಳು ಅಂತ ಸುಮ್ಮನೆ ಹೇಳೋದಿಲ್ಲ. ಏನ್ ಮಹೇಂದ್ರ, ಅಕ್ಕನಿಗಿರೋ ಹೊಟ್ಟೆ ಉರಿ ದಿನದಿಂದ ದಿನಕ್ಕೆ ಬೆಳೀತಾನೆ ಹೋಗ್ತಾ ಇದೆ. ಭಾವನವ್ರ ಮುಂದೆನೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂದ್ರೆ ನಾಳೆ ದಿನ ಅವ್ರ ಮಾಡೋ ಯೋಚನೆಗಳು ಎಷ್ಟೊಂದು ವಿಕೃತ ರೂಪಕ್ಕೆ ಬದಲಾಗಬಹುದು ಅಲ್ವಾ? ಸರ್, ನೀನೇನಿಲ್ಲಿ? ಚೈನ್ ಕಿತ್ತೋಯ್ತು ಸರ್. ನಾನು ಟ್ರೈ ಮಾಡ್ಲಾ? ನೀವು ಅದನ್ನ ಸರಿ ಮಾಡಿದ್ರು ಸರಿ ಆಗಲ್ಲ ಸರ್. ಸರ್, ನಾವೀಗ ಸ್ವಲ್ಪ ಹೊತ್ತು ಕ್ಯಾರೆಕ್ಟರ್ಸ್ ಚೇಂಜ್ ಮಾಡ್ಕೊಳ್ಳೋಣವಾ? ಈಗ ನೀವು ವಸು ಅನ್ಕೊಳ್ಳಿ, ಮತ್ತೆ ನಾನು ನೀವು, ಅಂದ್ರೆ ರಿಷಿ. ವಸುಧರ, ಏನಾಯ್ತು? ಸೈಕಲ್ ಚೈನ್ ಬಿದ್ದೋಗಿದೆ ಸರ್. ಸರಿ ಬಿಡು ವಸುಧರ, ನಮ್ ಕಾರ್ ಇದೆಯಲ್ವಾ, ಅದ್ರಲ್ಲಿ ಹೋಗೋಣ ಬಾ. ಅರ್ಥ ಆಯ್ತು. ನಾನು ಯಾವತ್ತೂ ಮನ್ಸು ಕ್ಯಾರೆಕ್ಟರ್ನ ಚೇಂಜ್ ಮಾಡೋನಲ್ಲ, ಯಾವಾಗ್ಲೂ ಒಂದೇ ತರ ಇರ್ತೀನಿ, ಒಂದೇ ರೀತಿ ಮಾತಾಡ್ತೀನಿ.